ಸೊ ಸಿ ಟಿ ಎಕ್ಸಾಮ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ ಸೀರೀಸ್ ಟೂನಲ್ಲಿ ನಾವು ಕೇಳಿರೋಂಥ ಅಸೈನ್ಮೆಂಟ್ ಇದು ಸೊ ನಾವು ಎಕ್ಸ್ ವೈ ಝೆಡ್ ಪಿ ಮ್ಯಾಟ್ರಿಕ್ಸ್ದು ಆರ್ಡರ್ಸ್ ಕೊಟ್ಟಿದ್ದಾರೆ ಟೂ ಕ್ರಾಸ್ ಎನ್ನು ತ್ರೀ ಕ್ರಾಸ್ ಪಿ ಟೂ ಕ್ರಾಸ್ ಪಿ ಎನ್ ಕ್ರಾಸ್ ಪಿ ಪಿ ಕ್ರಾಸ್ ಕೆ ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಆರ್ಡರ್ ಆಫ್ ಪಿ ವೈ ಟ್ವೆಂಟಿ ಸೆಕೆಂಡ್ ಪ್ರಾಬ್ಲಮ್ ಪಿ ವೈ ಪ್ಲಸ್ ಡಬ್ಲ್ಯೂ ವೈ ಸೊ ವೈ ಕಾಮನ್ ತಗೊಂಡಾಗ ಪಿ ಪ್ಲಸ್ ಡಬ್ಲ್ಯೂ ಪಿ ಪ್ಲಸ್ ಡಬ್ಲ್ಯೂ ಆ್ಯಡ್ ಮಾಡ್ತಾ ಅಂದರೆ ಆರ್ಡರ್ ಆಫ್ ಪಿ ಮಸ್ಟ್ ಬಿ ಈಕ್ವಲ್ ಟು ಆರ್ಡರ್ ಆಫ್ ಡಬ್ಲ್ಯೂ ಆರ್ಡರ್ ಆಫ್ ಪಿ ಆರ್ಡರ್ ಆಫ್ ಪಿ ಈಕ್ವಲ್ ಟು ಆರ್ಡರ್ ಆಫ್ ಡಬ್ಲ್ಯೂ ಫಸ್ಟ್ ಕಂಡೀಷನ್ ಇಲ್ಲಿ ನಾವು ಇದು ಸಮ್ ಡಿಫೈನ್ ಮಾಡ್ತೀವಿ ಅಂದರೆ ಆರ್ಡರ್ ಆಫ್ ಪಿ ಅಂದರೆ ಏನು ಆರ್ಡರ್ ಆಫ್ ಪಿ ಬಂದ್ಬಿಟ್ಟು ಇಲ್ಲಿ ಪಿ ಕ್ರಾಸ್ ಕೆ ಕೊಟ್ಟಿದ್ದಾರೆ ಪಿ ಕ್ರಾಸ್ ಕೆ ಆರ್ಡರ್ ಆಫ್ ಡಬ್ಲ್ಯೂ ಏನು ಡಬ್ಲ್ಯೂದು ಬಂದ್ಬಿಟ್ಟು ಎನ್ ಕ್ರಾಸ್ ತ್ರೀ ಎನ್ ಕ್ರಾಸ್ ತ್ರೀ ಹಂಗಾದರೆ ಕೆ ಇಸ್ ಈಕ್ವಲ್ ಟು ತ್ರೀ ಆಗುತ್ತೆ ಎನ್ ಈಸ್ ಈಕ್ವಲ್ ಟು ಪಿ ಆಗುತ್ತೆ ನೋಡಿ ಸೊ ಆ ಥರ ಆಪ್ಷನ್ಸ್ ಇದೆಯಾ ಎಲ್ಲಾದರೂ ಕೆ ಇಸ್ ಈಕ್ವಲ್ ಟು ತ್ರೀ ಇದೆ ಸೊ ಇಲ್ಲಿದೆ ಸೊ ಆಪ್ಷನ್ ಎ ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದ ಟ್ವೆಂಟಿ ಫಸ್ಟ್ ನಾವು ನೆಕ್ಸ್ಟ್ ಎನ್ ಈಸ್ ಈಕ್ವಲ್ ಟು ಪಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಎನ್ ಇಸ್ ಈಕ್ವಲ್ ಟು ಪಿ ದ ಆರ್ಡರ್ ಆಫ್ ಸೆವೆನ್ ಎಕ್ಸ್ ಮೈನಸ್ ಫೈವ್ ಝೆಡ್ ಅಂದರೆ ಇದು ನಾವು ಡಿಫ್ರೆನ್ಸು ಸಮ್ಮು ಕಂಡು ಹಿಡಿತೀವಿ ಅಂತಂದರೆ ಸೆವೆನ್ ಮಲ್ಟಿಪ್ಲೈ ಮಾಡಿದ್ರು ಅದೇನು ತೊಂದರೆ ಇಲ್ಲ ಬಿಡಿ ಜೆಡ್ಡು ಎಕ್ಸು ಇಲ್ಲಿ ಝೆಡ್ಡು ಸಪ್ರಾಕ್ಟ್ ಆಗ್ತಾಯಿದೆ ಅಂದರೆ ಆರ್ಡರ್ ಆಫ್ ಎಕ್ಸ್ ಆರ್ಡರ್ ಎಕ್ಸ್ ಆರ್ಡರ್ ಏನಿದೆಯೋ ಆರ್ಡರ್ ವೈದು ಕೂಡ ಸೇಮ್ ಇರಬೇಕು ಆರ್ಡರ್ ಝೆಡ್ ಸಾರಿ ಝೆಡ್ದು ಆರ್ಡರ್ ಎಕ್ಸ್ ಏನಿದೆ ಎಕ್ಸ್ ಬಂದ್ಬಿಟ್ಟು ಟೂ ಕ್ರಾಸ್ ಎನ್ ತಗೊಳ್ತೀವಿ ಆರ್ಡರ್ ಝೆಡ್ ಏನಿದೆ ಝೆಡ್ದು ಬಂದ್ಬಿಟ್ಟು ಟೂ ಕ್ರಾಸ್ ಪಿ ತಗೊಳ್ತೀವಿ ಸೊ ಆಬ್ವಿಯಸ್ಲಿ ಟೂ ಕ್ರಾಸ್ ಎನ್ ಟೂ ಕ್ರಾಸ್ ಪಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ವಾಟ್ ಈಸ್ ದ ಆರ್ಡರ್ ಆಫ್ ಸೆವೆನ್ ಎಕ್ಸ್ ಮೈನಸ್ ಫೈವ್ ಝೆಡ್ ಸೊ ಟೂ ಕ್ರಾಸ್ ಎನ್ ಇರೋದು ಬಿ ಆಪ್ಷನ್ ಬಿ ನೋಡಿ ಗೊತ್ತಾಯ್ತಾ ನೆಕ್ಸ್ಟ್ ಇನ್ನೊಂದು ಕ್ವೆಶನು ಮೂರು ಕ್ವೆನ್ಸ್ ಕೊಟ್ಟಿದೆ ಇಫ್ ಪಿ ಅಂಡ್ ಕ್ಯೂ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ದ ಸೇಮ್ ಆರ್ಡರ್ ಪಿ ಕ್ಯೂ ಮೈನಸ್ ಕ್ಯೂ ಪಿ ಅಂದಾಗ ಡೆಫಿನೆಟ್ಲಿ ಇಟ್ ಕ್ಯೂ ಆಗುತ್ತೆ ಸ್ಕ್ಯೂ ಸಿಮಿಟ್ರಿಕ್ ದ ಆಪ್ಷನ್ ಇಸ್ ಡಿ ಇಸ್ಟ್ಯಾಂಡರ್ಡ್ ಕ್ವೆಶನ್ಸ್ ಸುಮಾರು ಸಲ ಕೇಳಿದರೆ ಇದು ಟೂ ತೌಸಂಡ್ ನೈನ್ಟೀನ್ ಸಿಇಿ ಎಕ್ಸಾಮ್ ಅಲ್ಲೂ ಕೇಳಿರುವಂತಹ ಕ್ವೆಶನ್ ಫೈನ್ ಈಗ ನಾವು ಸಿಟಿ ಎಕ್ಸಾಮ್ ಅಲ್ಲಿ ಮತ್ತೆ ಜೆಇ ಎಕ್ಸಾಮ್ ಅಲ್ಲಿ ಕೇಳುವಂತಹ ಕ್ವೆಶನ್ ಒಂದು ಹದಿನೈದು ಕ್ವೇಶನ್ ಡಿಸ್ಕಸ್ ಮಾಡೋಣ ರಿಪಿಟೇಟಿವ್ ಆಗಿ ಕೇಳಿರುವಂತ ಡಿಫ್ರೆಂಟ್ ವೆರೈಟಿ ತುಂಬ ಈಸಿ ಇದೆ ಎ ಬಿ ಕಂಡು ಹಿಡಿಬೇಕು ಅಲ್ವಾ ಸೊ ಟೂ ಮೈನಸ್ ಒನ್ ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ಬಿ ಬಂದ್ಬಿಟ್ಟು ಮೈನಸ್ ತ್ರೀ ಫೋರ್ ಇದು ಟೂ ಕ್ರಾಸ್ ಟೂ ಮ್ಯಾಟ್ರಿಕ್ಸ್ ಇದು ಟೂ ಕ್ರಾಸ್ ಒನ್ ಸೊ ಟೂ ಟು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ನಮಗೆ ಬರಬೇಕಾಗಿರೋದು ಟೂ ರೋಸ್ ಒನ್ ಕಾಲಂ ಟೂ ರೋಸ್ ಒನ್ ಕಾಲಂ ಮ್ಯಾಟ್ರಿಕ್ಸ್ ಇದಲ್ಲ ಬಿ ಅಲ್ಲ ಸಿ ಅಲ್ಲ ಎ ನಲ್ಲಿ ಬರಬೇಕು ನಾವು ಮೈನಸ್ ಟೆನ್ ಮೈನಸ್ ಟೆನ್ ಕಾಮನ್ ಇರೋದ್ರಿಂದ ಈ ರೋ ಲಾಸ್ಟ್ ರೋ ಮತ್ತೆ ಲಾಸ್ಟ್ ಕಾಲಮ್ನ ಮಲ್ಟಿಪೈಡ್ ಮಾಡೋಣ ಝೀರೋ ಫೋರ್ ಇಲ್ಲಿ ಫೋರ್ ಸೊ ಫೋರ್ ಇಲ್ಲಿ ಮೈನಸ್ ಟೆನ್ ಎರಡು ಕಾಮನ್ ಇರೋದ್ರಿಂದ ನೀವೇನು ತಲೆ ಬೇಕಾಗಿಲ್ಲ ಇಲ್ಲಿ ಮೈನಸ್ ಟೆನ್ನು ಹಂಗಾದರೆ ಸೆವೆನ್ ಬರಬೇಕು ಸೆವೆನ್ ಬಂದಿಲ್ಲ ಫೋರ್ ಬಂದಿದೆ ಆಪ್ಷನ್ ಡಿ ಆಪ್ಷನ್ ಡಿ ಇಸ್ ದ ಆನ್ಸರ್ ಆಪ್ಷನ್ ಡಿ ಗೊತ್ತಾಗ್ತಾ ಇದೆಯಲ್ಲ ಸ್ವಲ್ಪ ಫಾಸ್ಟ್ ಇರಬೇಕು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಫೈನ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಇಫ್ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಇಸ್ ಫೋರ್ ಕ್ರಾಸ್

ಸೊ ಫೋರ್ ಫೋರ್ ಕ್ಯಾನ್ಸಲ್ ಆಗಿ ಇದ್ರದ್ದು ಒಳಗಡೆ ಬಂದ್ಬಿಟ್ಟು ತ್ರೀ ಕ್ರಾಸ್ ಫೈವ್ ಆಯಿತು ಅದ್ರದ್ದು ಕಾಂಬಿನೇಷನ್ ಸಾರಿ ಟ್ರಾನ್ಸ್ಪೋಸ್ ತಗೊಂಡಾಗ ಏನಾಗುತ್ತೆ ಫೈವ್ ಕ್ರಾಸ್ ತ್ರೀ ಬರೀತೀರ ಸಿ ಟ್ರಾನ್ಸ್ಪೋಸ್ ಆರ್ಡರ್ ಬಂದಾಗ ಏನು ಬರೀತೀರ ನೀವು ತ್ರೀ ಕ್ರಾಸ್ ಸೆವೆನ್ ಬರ್ತೀರಾ ಅಂದರೆ ಇ ತ್ರೀ ಇ ತ್ರೀ ಹೊಡೆದಾಕಿ ಸೊ ಫೈನಲ್ ವಿಲ್ ಬಿ ಫೈವ್ ಕ್ರಾಸ್ ಸೆವೆನ್ ಇಸ್ ದ ಆರ್ಡರ್ ಆಫ್ ಎ ಡ್ಯಾಶ್ ಕ್ರಾಸ್ ಬಿ ಹೋಲ್ ಡ್ಯಾಶ್ ಸಾರಿ ಎ ಡ್ಯಾಶ್ ಕ್ರಾಸ್ ಬಿ ಹೋಲ್ಡ್ ಕ್ರಾಸ್ ಸಿ ಡ್ಯಾಶ್ ದ ಆರ್ಡರ್ ನೋಡಿ ಗೊತ್ತಾಯ್ತಾ ಫೈವ್ ಕ್ರಾಸ್ ಸೆವೆನ್ ಸೊ ಆಪ್ಷನ್ ಡಿ ಇಲ್ಲೂ ಕೂಡ ಆಪ್ಷನ್ ಡಿ ಸೆವೆನ್ ಕ್ವೇಶನ್ ಕೂಡ ಆಪ್ಷನ್ ಡಿ ಆಗುತ್ತೆ ನೋಡಿ ಗೊತ್ತಾಯ್ತಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸೊ ನೆಕ್ಸ್ಟ್ ಏಟ್ ಕ್ವೆಶನ್ ನಾವು ಡಿಸ್ಕಸ್ ಮಾಡೋಣ ನಮ್ಮ ಓವರ್ ಆಲ್ ಸೀರೀಸಲ್ಲಿ ಏಯ್ತ್ ಏಟ್ ಕ್ವೆಶನ್ ಏನಾಗುತ್ತೆ ಸೊ ಇಫ್ ಎ ಸಿ ಕ್ರಾಸ್ ಬಿ ಸಾರಿ ತ್ರೀ ಕ್ರಾಸ್ ಫೋರ್ ಬಿ ಇಸ್ ಅಟ್ರಿಕ್ಸ್ ಎಂಡ್ ಬಿ ಎ ಡ್ಯಾಶ್ ಬೋತ್ ಆರ್ ಡಿಫೈನ್ ಅಂತ ಹೇಳ್ತಾ ಇದ್ದಾರೆ ಸೊ ಎ ಬಂದ್ಬಿಟ್ಟು ತ್ರೀ ಕ್ರಾಸ್ ಫೋರ್ ಸೊ ಎ ಡ್ಯಾಶ್ ಏನಾಗುತ್ತೆ ಫೋರ್ ಕ್ರಾಸ್ ತ್ರೀ ಆಗುತ್ತೆ ಬಿ ಡಿಫೈನ್ ಆಗಿರೋದ್ರಿಂದ ಇಲ್ಲಿ ಕ್ವಶನ್ ಮಾರ್ಕು ಕ್ರಾಸ್ ಎಂ ಕ್ರಾಸ್ ಎನ್ ಅಂತ ಇಟ್ಕೊಂಡ ಎಮ್ ಕ್ರಾಸ್ ಎನ್ ಸೊ ಈ ಎಮ್ ವ್ಯಾಲ್ಯೂ ಮಸ್ಟ್ ಬಿ ತ್ರೀ ಸೊ ಆಬ್ವಿಯಸ್ಲಿ ಡಿಫೈನ್ ಆಗಿರೋದ್ರಿಂದ ಸೊ ತ್ರೀ ನಾವು ನೆಕ್ಸ್ಟು ಬಿ ಡಿಫೈನ್ ಆಗಿದೆ ಬಿ ಇಂಟು ಎ ಎ ಡ್ಯಾಶ್ ಡಿಫೈನ್ ಬಿ ಬಂದ್ಬಿಟ್ಟು ನಮ್ಗೆ ಕೊಟ್ಟು ತ್ರೀ ಕ್ರಾಸ್ ಎನ್ ಈಗ ತಾನೇ ಬರೆದ್ವಿ ಎ ಡ್ಯಾಶ್ ನಿಮ್ಗೆ ಗೊತ್ತಿದೆ ಫೋರ್ ಕ್ರಾಸ್ ತ್ರೀ ಫೋರ್ ಕ್ರಾಸ್ ತ್ರೀ ಸೊ ಆಬ್ವಿಯಸ್ಲಿ ದಿಸ್ ಎನ್ ಮಸ್ಟ್ ಬಿ ಈಕ್ವಲ್ ಟು ಫೋರ್ ಎನ್ ಮಸ್ಟ್ ಬಿ ಈಕ್ವಲ್ ಟು ಫೋರ್ ಸೊ ಎಮ್ ವ್ಯಾಲ್ಯೂ ತ್ರೀ ಆಯಿತು ಸೊ ಮ್ಯಾಟ್ರಿಕ್ಸ್ ತ್ರೀ ಕ್ರಾಸ್ ಫೋರ್ ಆಗುತ್ತೆ ತ್ರೀ ಕ್ರಾಸ್ ಫೋರ್ ನೋಡಿ ಅರ್ಥ ಆಯ್ತಾ ಆಪ್ಷನ್ ಬಿ ಗೊತ್ತಾಗ್ತಾ ಇದೆಯಲ್ಲ ಎ ಡ್ಯಾಶ್ ಬಿ ಡಿಫೈನ್ ಆಗ್ತಾ ಇದೆ ಅಂದರೆ ನಂಬರ್ ಆಫ್ ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ದ ರೋಸ್ ಇದು ಸೇಮ್ ಇರಬೇಕು ಅಂದರೆ ಎಮ್ ಇಸ್ ಇ ಟು ತ್ರೀ ಆಯಿತು ನೆಕ್ಸ್ಟು ಬಿ ಎ ಡ್ಯಾಶು ಡಿಫೈನ್ ಆಗಿದೆ ಇನ್ನೊಂದು ಬಿ ಮತ್ತು ಎ ಡ್ಯಾಶನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಬಿ ಏನು ತ್ರೀ ಕ್ರಾಸ್ ಎನ್ನು ಎ ಡ್ಯಾಶ್ ಏನು ಫೋರ್ ಕ್ರಾಸ್ ತ್ರೀ ಹಾಗಾದರೆ ರೋ ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ದ ರೋ ಇಲ್ಲಿ ಕಾಲಮ್ ಏನಿದೆ ಎನ್ನು ಇದು ಫೋರ್ ಈಕ್ವಲ್ ಸೊ ಆಬ್ವಿಯಸ್ಲಿ ತ್ರೀ ಬಂತು ಎನ್ ವ್ಯಾಲ್ಯೂ ಫೋರ್ ಬಂತು ಸೊ ಬಿ ದು ಮ್ಯಾಟ್ರಿಕ್ಸ್ ದ ಆರ್ಡರ್ ಏನು ತ್ರೀ ಕ್ರಾಸ್ ಫೋರ್ ಆಯಿತು ನೋಡಿ ಗೊತ್ತಾಯ್ತಾ ಸೊ ಸಿ ಟಿ ಟೂ ಥೌಸಂಡ್ ಫೋರ್ಟೀನ್ ಕೇಳಿರುವಂಥ ಕೇಳಿರುವಂತಹ ಕ್ವೆಶನ್ ಇದು ನಾವು ದ ಸಿಮಿಟ್ರಿಕ್ ಪಾರ್ಟ್ ಆಫ್ ದ ಮ್ಯಾಟ್ರಿಕ್ಸ್ ಒನ್ ಟು ಫೋರ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಸಿಮಿಟ್ರಿಕ್ ಪಾರ್ಟ್ ಅಂದರೆ ನಿಮಗೆ ಗೊತ್ತು ಎ ಎಸ್ ಈಕ್ವಲ್ ಟು ಒನ್ ಬೈ ಟೂ ಟೈಮ್ಸ್ ಎ ಪ್ಲಸ್ ಎ ಡ್ಯಾಶ್ ಮೈನಸ್ ಎ ಮೈನಸ್ ಎ ಡ್ಯಾಶ್ ಸಾರಿ ಮೈನಸ್ ಅಲ್ಲ ಪ್ಲಸ್ ಎ ಮೈನಸ್ ಎ ಡ್ಯಾಶ್ ದಿಸ್ ವಾಟ್ ಇಸ್ ವಾಟ್ ವಿ ಕಾಲ್ ಇಟ್ ಆ ಸಿಮಿಟ್ರಿಕ್ ಪ್ರಾಕ್ಟಿಸ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಕಂಡಿಡಬೇಕು ಅಂತಂದರೆ ಸಿಮಿಟ್ರಿಕ್ ಪಾರ್ಟ್ ಕಂಡಿಡಿಯಬೇಕಂದ್ರೆ ಏನು ಮಾಡ್ತೀರಾ ಎ ಪ್ಲಸ್ ಎ ಡ್ಯಾಶ್ ಥಿಂಗ್ ಡಿವೈಡೆಡ್ ಬೈ ಟೂ ಮಾಡಬೇಕು ಇಲ್ಲಿ ಆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ನಮಗೆ ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಬರಬೇಕು ನಾವು ಆಪ್ಷನ್ಸಲ್ಲಿ ನೋಡಿ ಯಾವ್ಯಾವ್ದು ಸಿಮಿಟ್ರಿಕ್ ಆಗೋ ಚಾನ್ಸಸ್ ಇದೆ ಸೊ ಸಿಮಿಟ್ರಿಕ್ ಆಗೋ ಚಾನ್ಸಸ್ಸು ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸು ಅಲ್ಲ ಯಾಕೆಂದ್ರೆ ಇಲ್ಲಿ ಫೋರ್ ಇದೆ ಇಲ್ಲಿ ಟೂ ಇದೆ ಆಬ್ವಿಯಸ್ಲಿ ಸಿಮಿಟ್ರಿಕ್ ಅಲ್ಲ ಡಯಾಗ್ನಲ್ ಎಲಿಮೆಂಟ್ಸ್ ನೋಡ್ಕೊಳ್ಳಿ ಅದರ ಆಪೋಸಿಟ್ ಇರೋದನ್ನ ನೋಡ್ಕೊಳ್ಳಿ ಸೇಮ್ ತರ ಇದ್ರೆ ಸಿಮಿಟ್ರಿಕ್ಕು ಇದು ಸಿಮಿಟ್ರಿಕ್ ಇದೆ ಇದು ಕೂಡ ಸಿಮಿಟ್ರಿಕ್ ಪ್ಯಾಟರ್ನ್ ಇದೆ ಸಿಮಿಟ್ರಿಕ್ ಪ್ಯಾಟರ್ನ್ ಇದೆ ಇದು ಸಿಮಿಟ್ರಿಕ್ ಅಲ್ಲ ಅಂದರೆ ಈಗ ಎರಡೇ ಆಪ್ಷನ್ ಉಳ್ಕೊಳ್ಳೋದು ಎರಡೇ ಆಪ್ಷನ್ ಮತ್ತೆ ಎ ಪ್ಲಸ್ ಎ ಡ್ಯಾಶ್ ಅಂದರೆ ಫಸ್ಟ್ ಎಲಿಮೆಂಟು ಒನ್ನು ಒನ್ನು ಎ ಡ್ಯಾಶ್ ಅಂದ್ರೂ ಕೂಡ ಒನ್ ಬರುತ್ತೆ ಒನ್ ಒನ್ ಆಡ್ ಮಾಡಿದಾಗ ಟೂ ಟು ಡಿವೈಡ್ ಬೈ ಟೂ ಮಾಡಿದಾಗ ಒನ್ ಬರಬೇಕು ಫಸ್ಟ್ ಎಲಿಮೆಂಟ್ ಒನ್ ಬರಬೇಕು ಬಟ್ ಇಲ್ಲಿ ಫಸ್ಟ್ ಎಲಿಮೆಂಟ್ ಜೀರೋ ಇದೆ ಸೊ ಆಬ್ವಿಯಸ್ಲಿ ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್ ಗೊತ್ತಾಯ್ತಲ್ವಾ ಸೊ ಎ ಅಂದರೆ ಏನಲ್ಲಿ ಫಸ್ಟ್ ಎಲಿಮೆಂಟ್ ಒನ್ ಇದೆ ಡ್ಯಾಶ್ ಅಂದ್ರೆ ಫಸ್ಟ್ ಎಲಿಮೆಂಟ್ ಒನ್ ಇದೆ ಒನ್ ಪ್ಲಸ್ ಒನ್ ಮಾಡಿದಾಗ ಟೂ ಬರುತ್ತೆ ಟೂ ಡಿವೈಡೆಡ್ ಬೈ ಟೂ ಮಾಡಿದಾಗ ಒನ್ ಬರಬೇಕು ಫಸ್ಟ್ ಎಲಿಮೆಂಟ್ ಒನ್ ಬರಬೇಕು ಸೊ ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್ ಸಿ ವೆದರ್ ಎವ್ರಿ ಒನ್ ಅಂಡರ್ಸ್ಟುಡ್ ಆಪ್ಷನ್ ಬಿ ಆಪ್ಷನ್ ಬಿ ಗೊತ್ತಾಯ್ತಲ್ವಾ ಸೊ ಫೈನ್ ನಿಮ್ಗೆ ಯಾವುದೋ ಸ್ಟೆಪ್ಸ್ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಾಂದರೆ ನಾನು ಏನಾದರೂ ಹೇಳುವಾಗ ಸ್ವಲ್ಪ ತಪ್ಪಾಗಿದ್ದರೆ ದಯವಿಟ್ಟು ಕೂಡ ಕಮೆಂಟ್ ಸೆಕ್ಷನಲ್ಲಿ ನೀವು ಸಿಕ್ಸ್ ತಿಳಿಸ್ಬೋದು ನಾವು ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಎ ಎಸ್ ಈಕ್ವೆಲ್ ಟು ತ್ರೀ ಒನ್ ಮೈನಸ್ ಒನ್ ಟು ಎ ಸ್ಕ್ವಯರ್ ಮೈನಸ್ ಫೈವ್ ಎ ಅಂತ ಕೇಳಿದರೆ ಎ ಸ್ಕ್ವಯರ್ ಮೈನಸ್ ಫೈವ್ ಎ ಸೊ ಎನ ಸ್ಕ್ವಯರ್ ಮಾಡಿದಾಗ ತ್ರೀ ಮೈನಸ್ ಒನ್ ಒನ್ ಟು ರೋ ಇಂಟು ಕಾಲಮ್ ಸೊ ಒಂದು ಎಲಿಮೆಂಟ್ ತೊಗೊಳ್ಳೋಣ ಫಸ್ಟ್ ರೋ ಫಸ್ಟ್ ಕಾಲಮ್ ತ್ರೀ ತ್ರೀ ಝ ನೈನ್ ನೈನ್ ಮೈನಸ್ ಒನ್ ಏಯ್ಟ್ ಫಸ್ಟ್ ಎಲಿಮೆಂಟ್ ಇನ್ನು ಮಿಕ್ಕಿದೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ ಇದು ಎ ಸ್ಕ್ವೇರ್ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಫೈವ್ ಟೈಮ್ಸ್ ಎ ಅಲ್ವಾ ಹೇಳಿರೋದು ಮೈನಸ್ ಫೈ ಫೈ ಮಲ್ಟಿಪ್ಲೈ ಮಾಡೋಣ ಹೇಗೆ ಹೇಗೆ ಮಲ್ಟಿಪ್ಲೈ ಮಾಡೋ ಫೈವ್ ಮಲ್ಟಿಪೈ ಮಾಡಿದ್ರೆ ಫಿಫ್ಟೀನ್ ಆಗುತ್ತೆ ಇನ್ನು ಮಿಕ್ಕಿದ ಎಲಿಮೆಂಟ್ ಎಲ್ಲ ನೀವು ತಲೆ ಕೆಡಿಸ್ಕೊಬೇಡಿ ನೋಡೋಣ ಏಯ್ಟ್ ಮೈನಸ್ ಫಿಫ್ಟೀನ್ ಸೊ ಫಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಮೈನಸ್ ಸೆವೆನ್ ಮಿಕ್ಕಿದ್ದು ನಾನು ಬರೆದಿಲ್ಲ ಈಗ ಮೈನಸ್ ಸೆವೆನ್ ಇದೆ ನೋಡಿ ಫಸ್ಟ್ ಮ್ಯಾಟ್ರಿಕ್ಸ್ ಅಂತೂ ಆಗಲ್ಲ ಇದಂತೂ ಆಗಲ್ಲ ಇಲ್ಲಿ ಸಿ ಟು ತೌಸಂಡ್ ಸಿಕ್ಸ್ಟೀನ್ ಕೇಳಿರೋದು ಎ ಒನ್ ಫಸ್ಟ್ ಮ್ಯಾಟ್ರಿಕ್ಸ್ ಆಗಲ್ಲ ಸೆಕೆಂಡ್ ಮ್ಯಾಟ್ರಿಕ್ಸ್ ಆಗಲ್ಲ ಸೆವೆನ್ ಐ ಕೊಟ್ಟಿದ್ದಾರೆ ತರ್ಡ್ ಮ್ಯಾಟ್ರಿಕ್ಸ್ ಆಗಲ್ಲ ಸೊ ಫೋರ್ತ್ ಈಸ್ ಮೈನಸ್ ಸೆವೆನ್ ಐ ಸೊ ಆಪ್ಷನ್ ಆಪ್ಷನ್ ಡಿ ಅಂದ್ರೆ ಆಪ್ಷನ್ ಫೋರ್ ಸಿ ಸಲ ಕ್ವಶನ್ ಪೇಪರ್ ಅಲ್ಲಿ ಈ ರೀತಿ ಕೊಟ್ಟಿರ್ತಾರೆ ಆ ಕ್ವಶನ್ ಕೊಟ್ಟು ಆಪ್ಷನ್ ಒನ್ ಟೂ ತ್ರೀ ಫೋರಲ್ಲಿ ಅಲ್ಲಿ ಕೊಟ್ಟಿರ್ತಾರೆ ಸಲ ಎ ಬಿ ಸಿ ಟಿನಲ್ಲೂ ಕೊಟ್ಟಿರ್ತಾರೆ ಸೊ ಇಟ್ ಡಿಪೆಂಡ್ಸ್ ಸೊ ನಾವು ಇದು ಸಿಟಿ ನಲ್ಲಿ ಕ್ವೆಶನ್ ಪೇಪರ್ ಇಂದನೆ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಇದು ಒನ್ ಟು ತ್ರೀ ಫೋರೇ ಇರೋದು ಆಪ್ಷನ್ ಆಪ್ಷನ್ ಫೋರ್ ಅಂತ ಕೊಟ್ಟಿದ್ದಾರೆ ನೀವು ಫೋರ್ನ ಟಿಕ್ ಮಾಡಬೇಕಾಗುತ್ತೆ ಗೊತ್ತಾಯ್ತಲ್ವಾ ಸೊ ಫೈನ್ ಸಿಟಿ ಟೂ ತೌಸಂಡ್ ಸಿಕ್ಸ್ಟೀನ್ ಕ್ವೆಶನ್ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ನಾವು ಸಿಟಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಕೇಳಿರೋದ್ದು ಏನ್ ಮಾಡ್ಬೋದು ಎಕ್ಸ್ ವ್ಯಾಲ್ಯೂ ಕೇಳಿದ್ದಾರೆ ನೀವು ಟೂ ಟೈಮ್ಸ್ ಎಕ್ಸ್ ಟೂ ಎಕ್ಸು ಆ ಎಲಿಮೆಂಟ್ನ ಟೂ ಸೇರಿಸ್ಕೊಳ್ಳಿ ಏಯ್ಟ್ ಆಗುತ್ತೆ ಸೊ ಟೂ ಎಕ್ಸ್ ಪ್ಲಸ್ ಟೂ ಅಂದರೆ ಏನಾಗುತ್ತೆ ಟೂ ಎಕ್ಸ್ ಪ್ಲಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಲ್ಲೆಲ್ಲಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಆಯಿತು ಅಂದರೆ ಎರಡು ಎ ಮತ್ತು ಇದು ಇದಾಗಕ್ಕೆ ಸಾಧ್ಯ ಇಲ್ಲಿ ಎಲಿಮಿನೆಟ್ದ ರಾಂಗ್ ಆನ್ಸರ್ಸ್ ಇಲ್ಲಿಲ್ಲ ಎ ಮತ್ತು ಸಿ ಎ ಮತ್ತು ಸಿನಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಇಲ್ಲಿ ನೋಡೋಣ ಟೂ ಇನ್ ಟು ಏನಾಗುತ್ತೆ ಸಿಕ್ಸ್ ಪ್ಲಸ್ ಓ ಸಾರಿ ನಮ್ಗೆ ಅದಕ್ಕೆ ಟೂ ಇಂಟು ಒನ್ ತೊಗೊಳ್ಳಿ ಟೂ ಈ ಮ್ಯಾಟ್ರಿಕ್ಸ್ ಅಲ್ಲಿ ಟೂ ತಗೊಳ್ತೀರ ಫಸ್ಟ್ ಎಲಿಮೆಂಟ್ ಪ್ಲಸ್ ವೈ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೊ ವೈ ಈಸ್ ಈಕ್ವಲ್ ಟು ತ್ರೀ ಬರುತ್ತೆ ವೈ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಎಕ್ಸ್ ತ್ರೀ ವೈ ತ್ರೀ ಎಕ್ಸ್ ತ್ರೀ ವೈ ಇರುತ್ತೆ ಯಾವ್ದ್ರಲ್ಲಿ ಇದೆ ಆಪ್ಷನ್ ಎ ನಲ್ಲಿದೆ ಸೊ ಯೋ ಆಪ್ಷನ್ ಎ ಇಸ್ ದ ಆನ್ಸರ್ ನೋ ಪರ್ಟಿಕ್ಯುಲರ್ ನೋಡಿ ಟಿ ಟು ತೌಸಂಡ್ ಏಯ್ಟೀನಲ್ಲಿ ಕೇಳಿರುವಂಥ ಕ್ವೇಶನ್ನು ಎ ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸ್ ದೆನ್ ಎ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ಟೂ ಟೈಮ್ಸ್ ಕೆ ಇಂಟು ಎ ಟು ಟೈಮ್ಸ್ ಕೆ ಇಂಟು ಎ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳಿದ್ದಾರೆ ಎಸ್ ಈಕ್ವಲ್ ಟು ಸೊ ದಟ್ ಎ ಸ್ಕ್ವೇರ್ ಎನ್ ಜಾಗದಲ್ಲಿ ಟೂ ಆಗಕ್ಕೆ ಸಬ್ ಶೂಟ್ ಮಾಡೋಣ ಸೊ ಟೂ ಮೈನಸ್ ಟು ಟೂ ಮೈನಸ್ ಟು ಟು ಮಲ್ಟಿಪ್ಲೈ ಟು ಮೈನಸ್ ಟು ಮೈನಸ್ ಟು ಟು ಸೊ ಏನಾಗುತ್ತೆ ಎ ಸ್ಕ್ವೇರ್ ಮಾಡಿದಾಗ ನಾನು

ಟೂ ಸ್ಕ್ವಯರ್ ಇಂಟು ಎ ಅಂದರೆ ಎ ಜ ಎನ್ ಜಾಗದಲ್ಲಿ ಟೂ ಕೊಟ್ಟಾಗ ಕೆ ವ್ಯಾಲ್ಯೂ ಬಂದ್ಬಿಟ್ಟು ಟೂ ಬಂತು ಕೆ ವ್ಯಾಲ್ಯೂ ಬಂದ್ಬಿಟ್ಟು ಟೂ ಬಂತು ಸೊ ಎನ್ ಜಾಗದಲ್ಲಿ ಟೂ ಕೊಟ್ಟಾಗ ಟೂ ಸ್ಕ್ವಯರ್ ಮೈನಸ್ ಒನ್ ಟೂ ಪ್ಲಸ್ ಒನ್ ಇದು ಎನ್ ಜಾಗದಲ್ಲಿ ನಾನು ಎನ್ನ ಟೂ ಅಂತ ಕೊಟ್ಟಿದ್ದೀನಿ ಎನ್ನ ಟೂ ಅಂತ ಕೊಟ್ಟಿದ್ದೀವಿ ಸೊ ಕೆ ವ್ಯಾಲ್ಯೂ ಕೆ ಜಾಗದಲ್ಲಿ ಟೂ ಬರ್ತಿದೆ ಸೊ ಟೂ ಮೈನಸ್ ಒನ್ ಒನ್ ಆಗುತ್ತೆ ಇಲ್ಲಿ ಟೂ ಆಪ್ಷನ್ ಇದು ಆಗಕ್ಕೆ ಸಾಧ್ಯ ಇದೆ ಟೂ ಪ್ಲಸ್ ಒನ್ ತ್ರೀ ಟು ಮೈನಸ್ ಒನ್ ಒನ್ ಟೂ ಮೈನಸ್ ಒನ್ ಒನ್ ಟು ಅಂದರೆ ಆಪ್ಷನ್ ಬಿ ಆಗೋಕೆ ಸಾಧ್ಯ ಇಲ್ಲ ಯಾಕೆಂದರೆ ಕೆ ಇದೆಲ್ಲ ಕೆ ವ್ಯಾಲ್ಯೂಸು ಎ ಬಿ ಸಿ ಡಿ ಎಲ್ಲ ಕೆ ವ್ಯಾಲ್ಯೂಸು ಆಪ್ಷನ್ ಸಿನೂ ಆಗಕ್ಕೆ ಸಾಧ್ಯ ಇಲ್ಲ ಆಪ್ಷನ್ ಎ ಆಗೋ ಸಾಧ್ಯತೆ ಇದೆ ಅಥವಾ ಡಿ ಆಗೋ ಸಾಧ್ಯತೆ ಇದೆ ಬಟ್ ಇಲ್ಲಿ ಕೆ ಬಂದ್ಬಿಟ್ಟು ಟು ದ ಪವರ್ ಪವರ್ ಇರೋದ್ರಿಂದ ನೀವು ಟೂ ಟೈಮ್ಸ್ ಎನ್ ಮೈನಸ್ ಒನ್ ಆಗೋ ಸಾಧ್ಯತೆಗಳು ಕಡಿಮೆ ಇದೆ ಸೊ ಆಪ್ಷನ್ ಏನು ಹೊಡೆದಾಗ್ಬೋದು ಫೈನಲಿ ವಿ ವಿಲ್ ಬಿ ಲೆಫ್ಟ್ ಔಟ್ ವಿತ್ ಟು ಎನ್ ಮೈನಸ್ ಒನ್ ಸೊ ಯು ಯರ್ ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟೂ ಟೈಮ್ಸ್ ಎನ್ ಮೈನಸ್ ಒನ್ ಆಗುತ್ತೆ ಟೂ ಟೈಮ್ಸ್ ಎನ್ ಮೈನಸ್ ಒನ್ ನೋಡಿ ದಿಸ್ ಯು ಕ್ಯಾನ್ ವೆರಿಫೈ ಫಾರ್ ಎನ್ ಇಸ್ ಈಕ್ವಲ್ ಟು ಒನ್ ಕೊಟ್ಟಾಗಲೂ ಕೂಡ ನೀವು ಇದನ್ನು ವೆರಿಫೈ ಮಾಡ್ಕೋಬೋದು ಎನ್ ಇಸ್ ಈಕ್ವಲ್ ಟು ಒನ್ ಕೊಟ್ಟಾಗ ಒನ್ ಕೊಟ್ಟಾಗ ಒನ್ ಮೈನಸ್ ಒನ್ ಝೀರೋ ಆಗುತ್ತೆ ಟೂ ಇಂಟು ಝೀರೋ ಕೆ ವ್ಯಾಲ್ಯೂ ಝೀರೋ ಬರುತ್ತೆ ಒನ್ ಕೊಟ್ಟಾಗ ಇಲ್ಲಿ ಒನ್ ಕೊಟ್ಟಾಗ ಕೆ ವ್ಯಾಲ್ಯೂ ಬಂದ್ಬಿಟ್ಟು ಝೀರೋ ಆಗಿರಬೇಕು ಸೊ ಅದು ಆಗುತ್ತೆ ಸೊ ಆಬ್ವಿಯಸ್ಲಿ ಆಪ್ಷನ್ ಡಿ ಆಪ್ಷನ್ ಎ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒನ್ ಕೊಟ್ಟಾಗ ಒನ್ ಮೈನಸ್ ಒನ್ ಒನ್ ಆಗ್ಬಿಡುತ್ತೆ ಇಲ್ಲಿ ಸೊ ಅರ್ಥ ಆಗ್ತಾ ಇದೆಯಲ್ಲ ಹೇಗೆ ಅಂತ ಎ ಸ್ಕ್ವೈರ್ ಕಂಡಿಡಿದೆ ಇಸ್ ನಾಟ್ ಕ್ಲಿಯರ್ ಎ ಸ್ಕ್ವೇರ್ ಇಸ್ ಗೊತ್ತು ಟೂ ಸ್ಕ್ವೈರ್ ಎ ಆಯಿತು ಎನ್ ಜಾಗದಲ್ಲಿ ನಾನು ಟೂ ಕೊಟ್ಟಿದ್ದೆ ಹಾಗಾದ್ರೆ ಕೆ ಬಂದ್ಬಿಟ್ಟು ಟೂ 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 ಬಂದಿದೆ ಇಲ್ಲಿ ಕೆ ಜಾಗದಲ್ಲಿ ಟೂ ಬಂದಿದೆ ಸೊ ಆಪ್ಷನ್ಸ್ನ ನಾವು ನಂಬರ್ ವೈಸ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎನ್ ವೈಸ್ ಕೊಟ್ಟಿದ್ದಾರೆ ಎನ್ ಟರ್ಮ್ಸಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನು ಆಪ್ಷನ್ ಎನ್ ಜಾಗದಲ್ಲಿ ಒನ್ ಹಾಕ್ಬಿಟ್ಟು ಆಪ್ಷನ್ನ ಚೇಂಜ್ ಮಾಡ್ಕೊಳ್ಳಿ ಸೊ ಬಿ ಸಿ ಆಗಲ್ಲ ಏನೂ ಆಗಲ್ಲ ಉಳಿದಿರೋದು ಒಂದೇ ಡಿ ಗೊತ್ತಾಗ್ತಾ ಇದೆಯಲ್ವಾ ಫೈನ್ ನೆಕ್ಸ್ಟು ಜೆ ಇ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿರುವಂಥ ಕ್ವೆಷನ್ನು ಎ ಕೊಟ್ಟಿದ್ದಾರೆ ಎ ಟು ದ ಪವರ್ ತರ್ಟಿ ಟು ನೋಡಿ ನಿಮಗೆ ಇನಿಷಿಯಲಿ ಓದ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ಎ ಕೊಟ್ಟಾಗ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಸೈನ್ ಆಲ್ಫಾ ಕಾಸ್ ಆಲ್ಫಾ ಟು ಕ್ರಾಸ್ ಟು ಮ್ಯಾಟ್ರಿಕ್ಸ್ ಎ ಟು ದ ಪವರ್ ತರ್ಟಿ ಟು ಏನಾಗುತ್ತೆ ಅಂತಂದರೆ

ಆಲ್ಫಾ ಇಸ್ ಈಕ್ವಲ್ ಟು ಕಾಸ್ ಇನ್ ವರ್ ಝೀರೋ ಒಂದು ವ್ಯಾಲ್ಯೂ ತೊಗೊಳ್ಬಹುದು ಇದು ಮಲ್ಟಿಪಲ್ಸ್ ಆಫ್ ನೈಂಟಿ ಜೀರೋ ಆಗುತ್ತೆ ಸೊ ತರ್ಟಿ ಟು ಟೈಮ್ಸ್ ಆಲ್ಫಾ ಇಸ್ ಈಕ್ವಲ್ ಟು ಪೈ ಬೈ ಟು ಒಂದು ಪೈ ಬೈ ಟು ತಗೊಳ್ಳಿ ಆಲ್ಫಾ ಇಸ್ ಈಕ್ವಲ್ ಟು ಪೈ ಬೈ ಟು ಮಲ್ಟಿಪ್ಲೈ ಬೈ ತರ್ಟಿ ಟು ದಟ್ ಈಸ್ ನಥಿಂಗ್ ಬಟ್ ಆಲ್ಫಾ ಇಸ್ ಈಕ್ವಲ್ ಟು ಪೈ ಬೈ ಸಿಕ್ಸ್ಟಿ ಫೋರ್ ನೋಡಿ ಅರ್ಥ ಆಯ್ತಾ ಸೊ ಇಲ್ಲಿ ಆಡ್ ಮಲ್ಟಿಪಲ್ಸ್ ಆಫ್ ಫೈ ಬೈ ಟು ಬರೆಯಬಹುದು ಇಲ್ಲಿ ಆಲ್ರೆಡಿ ಎಲ್ಲ ವ್ಯಾಲ್ಯೂಸ್ ಇರೋದು ಪೈ ಲೆಕ್ ಒಂದು ವ್ಯಾಲ್ಯೂ ತಗೊಳ್ಳೋಣ

ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಅದ್ರ ಟ್ರಾನ್ಸ್ಪೋಸ್ ತೊಗೊಂಡ್ರು ಕೂಡ ಅದೇ ಆಗುತ್ತೆ ಯಾಕೆಂದರೆ ಸಿಮಿಟ್ರಿಕ್ ಮ್ಯಾಟ್ರಿಕ್ಸು ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಸಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನಿಮಗೆ ಇದು ಇದು ನಂಬರು ರೋ ಇಂಟು ಕಾಲಮ್ ಮಾಡಿದಾಗ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಆಗುತ್ತೆ ರೋ ಇಂಟು ಕಾಲಮ್ ಇದನ್ನು ತೊಗೊಂಡಾಗ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಮಿಕ್ಕಿದೆಲ್ಲ ಬೇಡ ಮಾಡೋದು ಬೇಡ ಸೊ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಏನಾಗುತ್ತೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಒನ್ ಆಗುತ್ತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಈಸ್ ಈಕ್ವಲ್ ಟು ಝೀರೋ ಆಗುತ್ತೆ ನಮಗೆ ಬೇಕಾಗಿರೋಂಥದ್ದೇನು ಎ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಸ್ ಈಕ್ವಲ್ ಟು ಟು ಅಂತ ಕೊಟ್ಟಿದರೆ ದೇ ವಾಸ್ ಡ್ಯೂ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ए बीसी व्याल्यू ना हे कैंड सो निर् प्लस स्क्वे गल ए बी प्लस बीसी प्लस गए ना वि नो दैट ए क्यू प्लस बी क्यू प्लस्यू माइनस थ्री ए बीसी कैन बी रिटर्न एस ए प्लस बी इंटू ए स्क्वयर् प्लस बी स्क्वे प्लस स्क्वेर माइनस आफ ए ಪ್ಲಸ್ ಸಿ ಎ ಇದು ನಿಮಗೆ ಗೊತ್ತಿರಬೇಕು ಇದು ಐಡೆಂಟಿಟಿ ಸೊ So, ಈಸ್ is ಟು ಎ ಪ್ಲಸ್ ಬಿ ಪ್ಲಸ್ ಸಿ ಹೆಂಗ್ ಕಂಡು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವರ್ ನಿಮ್ಗೆ ಗೊತ್ತಿದೆ ವಾಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸಿ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ಈಗ ಜಸ್ಟ್ ನಾವು ಗೊತ್ತು ಒನ್ ಇದು ಜೀರೋ ಹಾಗಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ನಾವು ಇಲ್ಲಿಂದ ಕಂಡು ದಟ್ ಇಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಮೈನಸ್ ಟೂ ಟೈಮ್ಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಸೊ ಆದ್ದರಿಂದ ಇದರ ವ್ಯಾಲ್ಯೂ ಗೊತ್ತು ಒನ್ನು ಮೈನಸ್ ಇದು ಜೀರೋ ಸೊ ಒನ್ ಆಗುತ್ತೆ ಇದು ಸೊ ಒನ್ ಸೊ ಪ್ಲಸ್ ಅವರ್ ಮೈನಸ್ ಒನ್ ಇದು ಒನ್ ಮೈನಸ್ ಟೂ ಟೈಮ್ಸ್ ಝೀರೋ ಆಗಿರೋದ್ರಿಂದ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೈರ್ ಇಸ್ಕ್ವಲ್ ಟು ಒನ್ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಪ್ಲಸ್ ಆರ್ ಮೈನಸ್ ಒನ್ ಸೊ ವೆಲ್ ವಿಲ್ ಇಟ್ ಆಸ್ ಪ್ಲಸ್ ಆರ್ ಮೈನಸ್ ಒನ್ ಸೊ ದ್ಯಾಟ್ ಈಸ್ ಈಕ್ವೆಲ್ ಟು ನಮಗೆ ಬೇಕಾಗಿರೋದು ಎ ಬಿ ಸಿ ಎ ಬಿ ಎ ಕ್ಯೂಬ್ ಮತ್ತು ಎ ಕ್ಯೂಬು ಪ್ಲಸ್ ಬಿ ಕ್ಯೂಬು ಸಿ ಕ್ಯೂಬು ಗೊತ್ತಿದೆ ನಮಗೆ ಏನದು ಟೂ ಮೈನಸ್ ತ್ರೀ ಎ ಬಿ ಸಿ ಸೊ ಮೈನಸ್ ತ್ರೀ ಎ ಬಿ ಸಿ ನಾಕೋ ತಗೊಳ್ಳೋಣ ಸೊ ತ್ರೀ ಎ ಬಿ ಸಿ ಈಸ್ ಈಕ್ವೆಲ್ ಟು ಟೂ ಟೈಮ್ಸ್ ಪ್ಲಸ್ ಆರ್ ಮೈನಸ್ ಒನ್ ಸೊ ಟು ಪ್ಲಸ್ ಒನ್ ತ್ರೀ ಆದಾಗ ಎ ಬಿ ಸಿ ಒನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಟೂ ಮೈನಸ್ ಒನ್ ಒನ್ ಆದಾಗ ಎ ಬಿ ಸಿ ಬಂದ್ಬಿಟ್ಟು ಒನ್ ಬೈ ತ್ರೀ ಆಗೋ ಚಾನ್ಸಸ್ ಇರುತ್ತೆ ಸೊ ಎರಡು ವ್ಯಾಲ್ಯೂ ಇರುತ್ತೆ ಎ ಬಿ ಸಿ ಸಿಇಿ ಕೊಟ್ಟು ಒನ್ ಆಗ್ಬೋದು ಎ ಬಿ ಸಿ ಸಿಇಿ ಕೊಟ್ಟು ಒನ್ ಬೈ ತ್ರೀ ಆಗ್ಬೋದು ಬಟ್ ಎ ಬಿ ಸಿ ಸಿಇಜ್ ಕೊಟ್ಟು ಒನ್ ಬೈ ತ್ರೀ ಇಲ್ಲಿ ಒನ್ ಬೈ ತ್ರೀ ಆಪ್ಷನ್ ಇರೋದು ಆಪ್ಷನ್ ಡಿ ನಲ್ಲಿ ಸೊ ಜೆ ಇ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿನಲ್ಲಿ ಕೇಳಿರುವಂತಹ ಕ್ವೆಶನ್ ಇದು ನೋಡಿ ಅರ್ಥ ಆಯ್ತು ರುಗು ಫೈನ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಇಫ್ ಎ ಇಸ್ ಈಕ್ವಲ್ ಟು ಒನ್ ಒನ್ ಝೀರೋ ಒನ್ ಒನ್ ಸೊ ಈ ತರದೊಂದು ಮ್ಯಾಟ್ರಿಕ್ಸ್ ಬಂದಾಗ ಒಂದು ನೆನ್ಪಿಟ್ಕೊಳ್ಳಿ ಎ ಟು ದ ಪವರ್ ಎನ್ ಕ್ಯಾನ್ ಆಲ್ವೇಸ್ ಬಿ ರಿಟರ್ನ್ ಈ ತರ ಈಕ್ವಲ್ ಟು

ಇಲ್ಲಿ ಎ ಇಲ್ಲಿ ಬಿ ಹಾಕಂದಾಗ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀರಾ ಎ ಇಲ್ಲಿ ಇಲ್ಲಿ ಎ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬಿ ಝೀರೋ ಸೊ ಎ ಈಕ್ವಲ್ ಟು ಏಯ್ಟ್ ಏಟ್ ಎಲ್ಲೆಲ್ಲಿದೆ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಸೊ ಇದು ಏಯ್ಟ್ ಆದರೆ ಏಯ್ಟಲ್ಲಿ ಅಲ್ಲಿ ಸಪ್ರ್ಯಾಕ್ಟ್ ಮಾಡಿದ್ರೆ ಒನ್ ಬರುತ್ತೆ ಏಯ್ಟಲ್ಲಿ ಅಲ್ಲಿ ಮೈನಸ್ ಸೆವೆನ್ ಸಪ್ರ್ಯಾಕ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ದ ಆನ್ಸರ್ ಈಸ್ ಸಿ ಆಪ್ಷನ್ ಸಿ ಕಾಮೆಂಟ್ ಕೇನಲ್ಲಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಅಲ್ಲಿ ಕೇಳಿರುವಂಥದ್ದು ನೋಡಿ ನೋಡಿ a is symmetric matrix b is a skew symmetric matrix a plus b that is 2 3 5 minus 1 a plus b whole dash you know that it is a dash plus b dash a dash means you know it is a, a itself b dash means it is minus b because of skew symmetric ಸೊ ಎ ಮೈನಸ್ ಬಿ ಏನಾಗಬೇಕು ಎ ಮೈನಸ್ ಬಿ ಅಂದರೆ ಎ ಪ್ಲಸ್ ಬಿಗೆ ಟ್ರಾನ್ಸ್ಪೋರ್ಸ್ ತೊಗೊಳ್ಬೇಕು ಟೂ ತ್ರೀ ಫೈ ಮೈನಸ್ ಒನ್ ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಟೂ ಟೈಮ್ಸ್ ಎ ಆ್ಯಡ್ ಮಾಡಿ ಎ ಎ ಆ್ಯಡ್ ಆಗುತ್ತೆ ಟೂ ಟೈಮ್ಸ್ ಎ ಇಸ್ ಈಕ್ವೆಲ್ ಟು ಫೋರ್ ಏಯ್ಟ್ ಏಯ್ಟ್ ಮೈನಸ್ ಟು ಸೇಮ್ ಮ್ಯಾಟ್ ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಿದ್ದೀವಿ ಸೊ ಎ ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತು ಎ ಇಸ್ ಈಕ್ವಲ್ ಟು ಏನು ಬರುತ್ತೆ ಡಿವೈಡ್ ಬೈ ಟೂ ಫೋರ್ ಫೋರ್ ಮೈನಸ್ ಒನ್ ಸೊ ಆಬ್ವಿಯಸ್ಲಿ ಬಿ ಮ್ಯಾಟ್ರಿಕ್ಸ್ ಬೇಕು ಬಿ ಮ್ಯಾಟ್ರಿಕ್ಸ್ ನಿಮ್ಗೆ ಗೊತ್ತು ಸ್ಕ್ಯೂ ಸಿಮಿಟ್ರಿಕ್ ಆಗಿದೆ ಅಂದರೆ ಝೀರೋ ಡೈಗ್ನಲಿಮೆಂಟ್ ಝೀರೋ ಹಾಕ್ಕೊಳ್ಳೋಣ ಫೋರಲ್ಲಿ ಏನನ್ನ ಸಪ್ರ್ಯಾಕ್ಟ್ ಮಾಡಿದ್ರೆ ತ್ರೀ ಬರುತ್ತೆ ಫೋರಲ್ಲಿ ನಾವು ಮೈನಸ್ ಒನ್ ಅಂದರೆ ಒನ್ ಮೈನಸ್ ಒನ್ ತೆಗೀಬೇಕು ಆಗ ತ್ರೀ ಬರುತ್ತೆ ಸೊ ಆಬ್ವಿಯಸ್ಲಿ ಫೋರಲ್ಲಿ ಏನನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ಇಲ್ಲಿ ಮೈನಸ್ ಒನ್ ಅಂದರೆ ಇಲ್ಲಿ ಆಬ್ವಿಯಸ್ಲಿ ಒನ್ ಬರಬೇಕು ಫೈವ್ ಸೊ ನಾವು ಎ ಇಂಟು ಬಿ ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡೋಣ ಟೂ ಇಂಟು ಜೀರೋ ಜೀರೋ ಫೋರ್ ಫೋರ್ ಬರುತ್ತೆ ಫೋರ್ ಇರೋವಂಥದ್ದು ನೋಡಿ ಇದಾಗಕ್ಕೆ ಸಾಧ್ಯ ಇಲ್ಲ ಇದಾಗಕ್ಕೆ ಸಾಧ್ಯ ಇಲ್ಲಿ ಫೋರ್ ಇದೆ ಸೊ ರೋ ಇಂಟು ಕಾಲಮ್ ಟೂ ಇಂಟು ಮೈನಸ್ ಟು ಮೈನಸ್ ಟು ಸೊ ಸೆಕೆಂಡ್ ಎಲಿಮೆಂಟು ಮೈನಸ್ ಟು ಸೊ ಫೋರ್ ಮೈನಸ್ ಟು ಸೊ ಎ ಆಪ್ಷನ್ ಎ ಮತ್ತು ಬಿ ನಲ್ಲಿ ಇರೋವಂಥ ಸಾಧ್ಯತೆಗಳು ಸೊ ಇದನ್ನು ವೆರಿಫೈ ಮಾಡ್ಕೊಂಡೋಣ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಫೋರ್ ಇಂಟು ಜೀರೋ ಝೀರೋ ಒನ್ ಇಂಟು ಮೈನಸ್ ಒನ್ ಮೈನಸ್ ಒನ್ ಸೊ ಮೈನಸ್ ಒನ್ ಬರುತ್ತೆ ಸೊ ಇಲ್ಲಿ ಮೈನಸ್ ಇಲ್ಲಿ ಫೋರ್ ಇಲ್ಲಿ ಮೈನಸ್ ಒನ್ ಬರುತ್ತೆ ಇದನ್ನು ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಮ್ಯಾಚ್ ಆಗುತ್ತೆ ಇಲ್ಲಿ ಆಪ್ಷನ್ ಬಿ ಗೆ ಮ್ಯಾಚ್ ಆಗುತ್ತೆ ಸೊ ಆಪ್ಷನ್ ಬಿ ಇಸ್ ಯುವರ್ ಆನ್ಸರ್ ನೋಡಿ ಅರ್ಥ ಆಯ್ತಾ ಗೊತ್ತಾಗ್ತಾ ಇದೆಯಲ್ವಾ ಸೊ ಎ ಪ್ಲಸ್ ಬಿ ಹೋಲ್ಡ್ ಡಾಶ್ ಇಸ್ಕೊಂಡು ಎ ಮೈನಸ್ ಬಿ ಬಂತು ಎ ಮೈನಸ್ ಬಿ ಬರ್ಕೊಳ್ತೀರಾ ಎ ಕಂಡು ಇಟ್ಕೊಳ್ತೀರಾ ಬಿ ಗೊತ್ತಿದೆ ಬಿನ ನೀವು ಕಂಡು ಇಟ್ಕೊಳ್ಳೋದು ಗೊತ್ತಿದೆ ಸೊ ಈ ಈ ಎಲಿಮೆಂಟ್ಸ್ ಫೋರು ಮೈನಸ್ ಟು ಬಂತು ಇದು ಮೈನಸ್ ಒನ್ ಇದನ್ನು ಕಂಡು ಹಿಡ್ಕೊಳ್ತೀರಾ ಸೊ ಮ್ಯಾಚ್ ಆಗುವಂಥದ್ದು ಬಿ ಆಪ್ಷನ್ ಬಿ ನೋಡಿ ಜೆ ಇ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿರುವಂಥ ಕ್ವೆಶನ್ ನಾವು ಎ ಬಿ ಸಿ ಆರ್ ನಾನ್ ಜೀರೋ ರಿಯಲ್ ನಂಬರ್ಸ್ ದೆನ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಝೀರೋ ಜೀರೋ ಜೀರೋ ಬಿ ನೋಡಿ ಈ ಥರ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕೊಟ್ಟಾಗ ಅದ್ರದ್ದು ಇನ್ವರ್ಸ್ ಅಂತಂದರೆ ಸಿಂಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇನ್ವರ್ಸ್ ಆಗಿರಬೇಕು ಅಷ್ಟೇ ಸೊ ನಥಿಂಗ್ ಟು ವರಿ ಇದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಸೊ ಯಾವುದೇ ಕೊಟ್ಟಾಗಲೂ ಕೂಡ ಇದನ್ನ ಮಾಡ್ತಾ ಇರಿ ಯಾವ ಅಕಸ್ಮಾತ್ ಫೋರ್ ಫೈವ್ ಸಿಕ್ಸ್ ಅಂತ ಕೊಟ್ಟು ಎ ಇನ್ವರ್ಸ್ ಕಂಡು ಹಿಡಿಯಿರಿ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ನ ಒನ್ ಬೈ ಫೋರ್ ಒನ್ ಬೈ ಫೈವ್ ಒನ್ ಬೈ ಸಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಇನ್ನು ಮಿಕ್ಕಿದೆಲ್ಲನೂ ಝೀರೋ ಇದೊಂದು ರಿಸಲ್ಟ್ನ ನೆನ್ಪಿಟ್ಕೋಬೇಕು ಹೇಗೆ ಮಾಡೋದು ಅಂತ ಹೇಗೆ ಅಂತ ಗೊತ್ತಿರಬೇಕು ನಿಮಗೆ ಫೈನ್ ಇದು ಅಷ್ಟೇ ರೋ ಇದನ್ನು ಮಲ್ಟಿಪ್ಲೈ ರೋ ಇಂಟು ಕಾಲಮ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಇದು ಒನ್ ಎಕ್ಸ್ ಟು ಹಾಗೆ ಇರಲಿ ಮ್ಯಾಟ್ರಿಕ್ಸು ರೋ ಇಂಟು ಕಾಲಮ್ನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಇದು ಸೊ ಎಕ್ಸ್ ಮೈನಸ್ ಟು ತ್ರೀ ಟು ಝ ಸಿಕ್ಸ್ ಪ್ಲಸ್ ಸಿಕ್ಸ್ ಝೀರೋ ಒನ್ ಇಂಟು ಒನ್ ಮೈನಸ್ ಒನ್

ಅದರ ಅಪೋಸಿಟ್ ಇರೋದು ಸೇಮ್ ಇರಬೇಕು ಸೊ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಟು ಎಕ್ಸ್ ಮೈನಸ್ ತ್ರೀ ಆದಾಗ ಸೊ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಆಗುತ್ತೆ ಈ ಮೈನಸ್ ತ್ರೀ ಸೊ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಆಪ್ಷನ್ ಬಿ ಇಸ್ ಅವರ ಆನ್ಸರ್ ಸೊ ನೆಕ್ಸ್ಟ್ ಕ್ವೆಶನು ಸಾರಿ ನಾವು ಸಿ ಡಿ ಟ್ವೆಂಟಿ ಟೂ ತೌಸಂಡ್ ಏಯ್ಟೀನಲ್ಲಿ ಕೇಳಿರೋಂಥ ಕ್ವೆಶನು ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡ್ತೀರಾ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟು ಮೈನಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟು ಮೈನಸ್ ಎಕ್ಸ್ ಪ್ಲಸ್ ಸಾಲ್ವ್ ಮಾಡಿದಾಗ ನೀವು ಆ್ಯಡ್ ಮಾಡಿದಾಗ ಏನಾಗುತ್ತೆ ಟೂ ವೈ ಈಸ್ ಈಕ್ವಲ್ ಟು ಸಿಕ್ಸ್ ವೈ ಈಸ್ ಈಕ್ವಲ್ ಟು ತ್ರೀ ವೈ ಇಸ್ ಈಕ್ವಲ್ ಟು ತ್ರೀ ಎಲ್ಲಿದೆ ಇಲ್ಲಿದೆ ಇದರಲ್ಲಿದೆ ಆಪ್ಷನ್ ಎ ಆಗಕ್ಕೆ ಸಾಧ್ಯ ಇಲ್ಲ ಆಪ್ಷನ್ ಸಿ ಇಲ್ಲ ಸಾಧ್ಯ ಇಲ್ಲ ಇಲ್ಲ ಒನ್ನು ಮತ್ತು ಮೈನಸ್ ಒನ್ ಆಗಬೇಕು ವೈ ಇಸ್ ಈಕ್ವಲ್ ಟು ತ್ರೀ ಅಂದಾಗ ವೈ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ಮೈನಸ್ ಒನ್ನೇ ಆಗಿರಬೇಕು ಸೊ ಆಬ್ವಿಯಸ್ಲಿ ಆಪ್ಷನ್ ಡಿ ವೆರಿಫೈ ಮಾಡ್ತಾ ಹೋದಾಗ ಆಪ್ಷನ್ ಡಿ ಬರುತ್ತೆ ನೋಡಿ ಸಿ ಇ ಟಿ ಟು ತೌಸಂಡ್ ಏಯ್ಟೀನಲ್ಲಿ ಕೇಳಿರುವಂಥ ಕ್ವೆಷನ್ ಇದು ಸೊ ಅಲ್ಲಿಗೆ ಆಲ್ಮೋಸ್ಟ್ ಟ್ವೆಂಟಿ ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿದ್ದೀವಿ ಎಲ್ಲ ವಿಡಿಯೋಸ್ ಲೆಕ್ಕ ಮಾಡಿದ್ರೆ ಆಲ್ಮೋಸ್ಟ್ ಫಾರ್ಟಿ ಕ್ವಶನ್ಸ್ ಬರುತ್ತೆ ಆಪ್ಷನ್ ಡಿ ನಾವು ನನಗೆ ನೀವು ಅಸೈನ್ಮೆಂಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಈ ಸೀರೀಸ್ ಫೈನಲ್ ಸೀರೀಸ್ ಅಂದರೆ ತರ್ಡ್ ಸೀರೀಸಲ್ಲಿ ಕೇಳಿರುವಂಥ ಕ್ವೆಶನ್ಸ್ ನೋಡಿಕೊಳ್ಳಿ ಎಲ್ಲನೂ ನೋಡಿ ಫಸ್ಟು ಸೆಕೆಂಡು ತರ್ಡು ಟೂ ತೌಸಂಡ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿನಲ್ಲಿ ಕೇಳಿರುವಂಥದ್ದು ಸಿಕ್ಸ್ಟೀನಲ್ಲಿ ಕೇಳಿರೋದು ಮತ್ತೆ ಸಿ ಟಿ ಟೂ ತೌಸೌಸಂಡ್ ನೈಂಟಿನಲ್ಲಿ ಕೇಳಿರುವಂಥ ಕ್ವೆಷನ್ಸ್ ಇಷ್ಟು ಕ್ವೇಶನ್ಸ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಡಿಟರ್ಮೆನ್ಸ್ ವೀಡಿಯೋಸ್ ಮಾಡುವಾಗ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ನಾವು ಮಾಡಿರೋದು ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಥ್ಯಾಂಕ್ ಯು ಸೊ ಮಚ್